ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಣವಿ ವಿವೇಕ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಹಬ್ಬ, ಯುಗಾದಿ ಹಬ್ಬ ಮುಗಿಸ್ಕೊಂಡು ಹೊಸ್ತಡಕ ಹಬ್ಬದ ದಿನ ನಾವು ಮುನೇಶ್ವರ ದೇವಸ್ಥಾನಕ್ಕೆ ಬಂದು ಕೋಳಿ ಕೊಯ್ತೀವಿ. ಸೊ ಇದೇ ದೇವಸ್ಥಾನ, ಮುನೇಶ್ವರ ದೇವಸ್ಥಾನ. ಕೆಲವರು ಯುಗಾದಿ ಹಬ್ಬದ ಹಿಂದಿನ ದಿನ ಮಾಡ್ತಾರೆ, ಕೆಲವರು ಯುಗಾದಿ ಹಬ್ಬ ಆದಮೇಲೆ ಮಾಡ್ತಾರೆ. ಸೊ ನಾವು ಯುಗಾದಿ ಹಬ್ಬ ಆದ್ಮೇಲೆ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ಈ ದೇವರು ಬಂದು ಅಕ್ಕಯ್ಯಮ್ಮ ಅಂತ. ಈ ದೇವ್ರ ಹತ್ರ ಬಂದು ಫಸ್ಟು ಪಚ್ಚೆ ಇಟ್ಟು ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಮೊದಲಿಗೆ ಈ ದೇವ್ರ ಹತ್ರ ಮಾಡಿ ಅದಾದಮೇಲೆ ನಾವು ಮುನೇಶ್ವರ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮುನೇಶ್ವರಂಗೆ ಎಡೆ ಇಡ್ತೀವಿ. ನಾನು ಯಾಕೆ ಬಂದು ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲ ಮಾಡಿಬಿಟ್ಟಿದ್ರು ನೀವು ನೋಡ್ಬೋದು. ನಾನು ನನ್ನ ಮಗಂಗೆ ಸರಿ ತಿನ್ನಿಸ್ಬೇಕಾಗಿತ್ತು, ಅವನಿಗೆ ಸ್ವಲ್ಪ ತಿನ್ನಿಸೋದು ಲೇಟ್ ಆಗೋಯಿತು. ಅದಕ್ಕೆ ನಾನು ಆಮೇಲೆ ಬಂದು ನಾನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಸೊ ಅವನು ಬಂದು ನಮ್ಮ ಅಕ್ಕ ಮಗ, ಅವನ ಹೆಸರು ಏನಂತನೂ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಈ ದೇವರು ಬಂದು ಅಕ್ಕಯ್ಯಮ್ಮ ಅಂತ. ಸೊ ಇಲ್ಲಿ ಮೊದಲಿಗೆ ಪೂಜೆ ಮಾಡಿಕೊಂಡು ನಮ್ಮ ಡ್ಯಾಡಿ ಕೂಡ ಮಾಡಿರಲಿಲ್ಲ, ನನ್ನ ಪಿಕ್ ಮಾಡೋಕೆ ಬರಬೇಕಾಗಿತ್ತು ಅಂತ ಹೇಳಿ ನಾನು ನನ್ನ ತಂಗಿ ನಮ್ಮ ಡ್ಯಾಡಿ ಲೇಟಾಗಿ ಮಾಡಿದ್ವಿ. ಅದಾದಮೇಲೆ ಒಳಗಡೆ ಪೂಜೆ ಮಾಡಿ, ಸೊ ಇಲ್ಲಿ ನೋಡ್ಬೋದು ನೀವು ನಮ್ಮ ಫ್ಯಾಮಿಲಿ ಪೂರ್ತಿ ಇದ್ದಾರೆ. ಬಟ್ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅವ್ರು ಮಿಸ್ಸಿಂಗ್ ಅಷ್ಟೇ. ಇವ್ರು ಬಂದು ನಮ್ಮ ಗಂಗಾ ದೊಡ್ಡಪ್ಪ ಅಂತ ಹೇಳಿ ಅವ್ರು ನಮ್ಮ ಅತ್ತಿಗೆ. ಎಲ್ಲರೂ ಮಾಡ್ತಾ ಇದೀವಿ ಪೂಜೆ. ಇಲ್ಲಿ ನಾವು ಎಡೆ ಇಡ್ತೀವಿ. ಸೊ ಎಡೆ ಇಟ್ಬಿಟ್ಟು ಅದಾದಮೇಲೆ ಕೋಳಿ ಕುಯ್ಯೋದು. ಸೊ ಇವರೆಲ್ಲ ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಫ್ಯಾಮಿಲಿ, ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಫ್ಯಾಮಿಲಿ ಅವರು, ಇವರೆಲ್ಲ ಇವರು ಫಸ್ಟ್ ಬೇಗ ಬಂದು ಇವ್ರು ಫಸ್ಟ್ ಮುಗಿಸ್ಕೋತಾರೆ. ಅದಾದಮೇಲೆ ನಾವು ಅವರಿಂದೇ ಹಂಗೆ ಮಾಡ್ತಾ ಇರ್ತೀವಿ, ನೀವು ನೋಡ್ಬೋದು. ಸೊ ಇಲ್ಲಿ ಆ ದೇವ್ರಿಗೆ ಬಂದು ಮೊಸರನ್ನ ಅಂದರೆ ತುಂಬ ಇಷ್ಟ. ಮೊಸರನ್ನಂಗೆ ಬೆಲ್ಲ ಹಾಕ್ಬಿಟ್ಟು ಎಡೆ ಹಾಕ್ತೀವಿ, ಸಖತ್ತಾಗಿರುತ್ತೆ ಅದು ಮಾತ್ರ ಟೇಸ್ಟು. ನನಗಂತೂ ಸಖತ್ ಇಷ್ಟ ಅದು. ಸೊ ಅದು ಹೋಗ್ತಾ ಹೋಗ್ತಾ ಅದನ್ನು ನಾವೂ ಪ್ರಸಾದನ ಸೇವಿಸ್ತೀವಿ, ನೀವು ನೋಡ್ಬೋದು. ಫಸ್ಟ್ ಮೊದಲಿಗೆ ಅನ್ನ ಹಾಕ್ತಾಯಿದ್ದಾರೆ, ನೀವು ನೋಡ್ಬೋದು. ಅದ್ರ ಮೇಲೆ ಮೊಸರು ಹಾಕ್ಬಿಟ್ಟು, ಮೊಸರು ಮೇಲೆ ಬೆಲ್ಲ ಹಾಕ್ಬಿಟ್ಟು ಕಲಸಿ ಇಡ್ತಾರೆ. ಅದಾದಮೇಲೆ ಇಲ್ಲೇ ಕೋಳಿ ಕೂಡ ಕುಯ್ತಾರೆ, ನೀವು ನೋಡ್ಬೋದು. ಸೊ ಈ ಪದ್ಧತಿ ಬಂದು ಆಗಿಂದನೂ ಇದೆ ಅಂತೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ನಮ್ಮ ಅಪ್ಪ ನಮ್ಮ ಅಮ್ಮ ಅವರೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಯುಗಾದಿ ಹಬ್ಬ ಆಗಿ ಹೊಸ್ತಡಕು ಹಬ್ಬದ ದಿನ ನಾವಿಲ್ಲಿ ಬಂದು ಕೋಳಿ ಕುಯ್ಯುವಂಥದ್ದು. ಸೊ ಇದು ಬಂದು ಇಂಡಿಯನ್ ಆಯಿಲ್ ಹತ್ರ ಇರೋವಂಥದ್ದು ಮುನೇಶ್ವರ ದೇವಸ್ಥಾನ. ಸೊ ಬೆಂಗಳೂರಲ್ಲಿ ಕಮ್ಮನಳ್ಳಿ ಹತ್ರ ಇರೋರಿಗೆ ಗೊತ್ತಾಗುತ್ತೆ ಈ ಪ್ಲೇಸ್ ಯಾವುದು ಅಂತ ಹೇಳಿ. ಸೊ ಇಲ್ಲಿ ನಮ್ಮ ಇಡೀ ಫ್ಯಾಮಿಲಿ ಬಂದು ಮಾಡ್ತೀವಿ ಪೂಜೆ. ಸೊ ನೀವು ನೋಡ್ಬೋದು ಅಲ್ಲಿ ಅನ್ನ ಮೇಲೆ ಮೊಸರು ಹಾಕ್ಬಿಟ್ಟು. ಅದ್ರ ಮೇಲೆ ಬೆಲ್ಲ, ಅರ್ಶಿನ, ಫಸ್ಟ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇದು ಮಾಡ್ತಾರೆ. ಅದಾದಮೇಲೆ ಇಲ್ಲಿ ನಾನು ಹೇಳಿದ್ನಲ್ಲ, ಅನ್ನ ಮೊಸರನ್ನ ಮತ್ತು ಬೆಲ್ಲ ಹಾಕ್ಬಿಟ್ಟು ಪ್ರಸಾದ ಥರ ಕೊಡ್ತಾರೆ. ನಮ್ಮಮ್ಮ ಕೊಡ್ತಾ ಇದ್ದಾರೆ, ನೀವು ನೋಡ್ಬೋದು, ಕೈ ತುತ್ತು ಕೊಡ್ತಾ ಇದ್ದಾರೆ. ಸೊ ಇದಂತೂ ಸಖತ್ತಾಗಿರುತ್ತೆ ಟೇಸ್ಟು ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ, ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ, ಬಟ್ ನನಗೆ ಸಖತ್ ಇಷ್ಟ. ಅದಾದಮೇಲೆ ಇನ್ನೊಂದು ಏನು ಸ್ಪೆಷಲ್ ನ್ಯೂಸ್ ಅಂತ ಅಂದರೆ, ಆವತ್ತಿನ ದಿನವೇ ಹೊಸ್ತಡಕು ಹಬ್ಬದ ದಿನವೇ ನನ್ನ ತಂಗಿಗೂ ರಿಸಲ್ಟ್ ಇತ್ತು, ಸೆಕೆಂಡ್ ಪಿ ಯು ರಿಸಲ್ಟ್. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನು ಅಂತ. ಬಟ್ ಇದರಲ್ಲೇ ಅನೌನ್ಸ್ ಮಾಡ್ತೀನಿ ಅವಳು ಎಷ್ಟು ಪರ್ಸೆಂಟೇಜ್ ಎಷ್ಟು ಏನು ತೊಗೊಂಡಿದ್ಲು ಅಂತ ಹೇಳಿ. ನಾವಂತೂ ಕಾದು 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 ಫೈನಲಿ ರಿಸಲ್ಟ್ ಬಂದೇ ಬಿಡ್ತು.
ಸಖತ್ ಖುಷಿ ಆಯಿತು ನಮ್ಗಂತೂ. ಆವತ್ತಿನ ದಿನನೇ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಬೇಡ್ಕೊಂಡು ಹೋಗಿದ್ದನು. ಹೆವಿ ಖುಷಿ ಆಯಿತು ನನಗೆ. ಏನು ಹೇಳೋದು, ಮಾತೆ ಬರ್ತಾ ಇಲ್ಲ. ಅಷ್ಟು ಖುಷಿ ಆಯಿತು ನನಗೆ. ಅವಳು ಅಷ್ಟು ಪರ್ಸೆಂಟೇಜ್ ತೆಗೆದಿದ್ಲು ಆ್ಯಂಡ್ ಇನ್ನೂ ಹೋಪ್ಸ್ ಇತ್ತು, ಬಟ್ ಪರವಾಗಿಲ್ಲ, ತುಂಬ ಖುಷಿ ಆಯಿತು ನನಗೆ. ಕಮ್ಮಿ ಮಾರ್ಕ್ಸ್ ಅಂತ ಏನು ಮಾಡೋದು ಇವ್ರಿಗೆಲ್ಲ, 81% ಅಳ್ತಾವಳೆ ಗೈಸ್. ನಾನಾಗಿದ್ರೆ ಫುಲ್ ಡ್ಯಾನ್ಸ್ ಆಗ್ಬಿಡ್ತಾ ಇದೆ. ಬನ್ನಿ ಗೈಸ್, ಮನೇಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಸ್ವೀಟ್ ತೊಗೊಂಡೋಗೋಣ ಅಂತ ಬಂದೆ. ಸೊ ದೇವಸ್ಥಾನದಿಂದ ಬಂದಮೇಲೆ ಒಂದು 5 ನಿಮಿಷ ರೆಸ್ಟ್ ಮಾಡಿ ಎಲ್ಲರೂ. ಅದಾದಮೇಲೆ ನಾನ್ ವೆಜ್ಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ನಮ್ಮ 3 ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಲ್ಲೇ ಒಂದೇ ಮನೇಲೇ ಸೇರಿಕೊಂಡು ನಾನ್ ವೆಜ್ ಪ್ರಿಪ್ರೇಷನ್ಸ್ ಮಾಡೋದು ನಾವು. ಸೊ ಇಲ್ಲಿ ಮೊದಲಿಗೆ ನಮ್ಮ ಚಿಕ್ಕಮ್ಮ ನಾಟಿಕೋಳಿ ಸಾರು ಮಾಡ್ತಾ ಇದ್ದಾರೆ. ಅಲ್ಲಿ ಎಣ್ಣೆ, ಅದಾದಮೇಲೆ ಕಲ್ಲು, ಚಕ್ಕೆ, ಲವಂಗ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಕ್ಕ ಮತ್ತಲೆ ರುಬ್ಕೋತಾ ಇದ್ಲು. ಸ್ವೆಟ್ ಆಗಿದ್ದೀನಿ ಬೇಡ ಬೇಡ ಅಂತ ಹೇಳಿದ್ಲು. ಅದು ತುಂಬ ಲಾಂಗ್ ವಿಡಿಯೋ ಇತ್ತು, ಬಟ್ ಅದನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಸೊ ಅವಳು ಖಾರ ರುಬ್ಕೋತಾ ಇದ್ಲು. ನಮ್ಮ ಚಿಕ್ಕಮ್ಮ ಇಲ್ಲಿ ಸಾರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಅದು ಈರುಳ್ಳಿ ಎಲ್ಲ ಒಂಚೂರು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋತಾ ಇದ್ದಾರೆ. ನಾವು ಹಂಗೆ ಅಲ್ಲೇ ಕೂತ್ಕೊಂಡು ಏನೇನು ಬೇಕೋ ಅದನ್ನೆಲ್ಲ ಕಟ್ ಕಟ್ ಮಾಡಿ 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 ಏನೇನು ಸಾರಿಗೆ ಬೇಕೋ ಅದನ್ನೆಲ್ಲ ಹಂಗೆ ಹಾಕ್ಕೋತಾ ಇದ್ವಿ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಮ್ಮ ಮಮ್ಮಿ ನಾಟಿಕೋಳಿ ಹಾಕಿದ್ದಾರೆ. ಸೊ ನಾಟಿಕೋಳಿನ ನಾವು ಅಲ್ಲೇ ಕಟ್ ಮಾಡಿದ್ದು ದೇವಸ್ಥಾನದಲ್ಲಿ. ದೇವ್ರಿಗೆ ನಾವು ಯಾವಾಗಲೂ ಪ್ರತಿ ವರ್ಷನೂ ಕಟ್ ಮಾಡ್ತೀವಿ ಮುನೇಶ್ವರಂಗೆ. ಸೊ ಮುನೇಶ್ವರನ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಹಾಕ್ತಾ ಇದ್ದೀವಿ. ಯಾರ್ಯಾರು ಬೇಡ್ಕೊಂಡಿರ್ತಾರೋ ಅವರೆಲ್ಲ ಕಟ್ ಮಾಡಿರ್ತಾರೆ. ಸೊ ಲಾಂಗ್ ವಿಡಿಯೋ ಇದು ತುಂಬ ಇದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಇಲ್ಲಿಗೆ ನಾಟಿಕೋಳಿ ಹಾಕ್ಕೊತಾ ಇದ್ದಾರೆ ನಮ್ಮ ಅಮ್ಮ. ಸೊ ನಾಟಿಕೋಳಿ ಸಾರಂತೂ ಸಖತ್ತಾಗಿತ್ತು, ಬಟ್ ನಾನೇನು ಅಷ್ಟು ತಿನ್ನಕ್ಕೆ ಹೋಗಿಲ್ಲ, ಯಾಕಂದರೆ ಅದು ವಿಪರೀತ ಹೀಟು. ಬಿಸಿಲಿಗೆ ನಂದು ಬಾಡಿ ಹೀಟು ಅಂತೇಳಿ ನಾನು ಜಾಸ್ತಿ ತಿನ್ನಕ್ಕೆ ಹೋಗಿಲ್ಲ. ನಾನು ಬರೀ ಚಿಲ್ಲಿ ಚಿಕನ್ ಅಷ್ಟೇನು ಮಾತ್ರ ತಿಂದಿದ್ದು, ರಸಮ್ ಮಾಡಿದರು. ಸೊ ಈ ವರ್ಷ ಮಾತ್ರ ಏನೆಂದರೆ ಏನೂ ಮಿಕ್ಕಲಿಲ್ಲ. ಪ್ರತಿ ವರ್ಷನೂ ತುಂಬ ವೇಸ್ಟ್ ಆಗೋದು, ಬಟ್ ಈ ವರ್ಷ ಎಲ್ಲರೂ ಇಷ್ಟಪಟ್ಟು ತಿಂದ್ವಿ. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟು. ಮತ್ತು ಮೂವರ್ ಮನೆಯಲ್ಲೂ ಎಲ್ಲರೂ ಬಂದು ತಿಂದ್ವಿ, ಖುಷಿಯಿಂದ ಆಯಿತು. ಇದೊಂದು ದಿನ ಲೈಕ್ ಹೊಸ ವರ್ಷದಲ್ಲಿ ನಾವು 3 ಮನೆ ಸೇರೋದು ಅಂದರೆ ಹೊಸ್ತಡಕು ಹಬ್ಬದ ದಿನ ಮತ್ತು ಊರ ಹಬ್ಬದ ದಿನ ಆದಮೇಲೆ ನಾವು ನಾನ್ ವೆಜ್ ಮಾಡ್ತಿರಲ್ಲ. ಸೊ ಆ ಟೈಮಲ್ಲೂ ನಾವು ಎಲ್ಲರೂ ಸೇರಿ ಮಾಡುವಂಥದ್ದು. ಈ ಥರ ಫ್ಯಾಮಿಲಿ ಸಮೇತ ಸೇರಿ ಮಾಡಿ ತಿನ್ನೋದೇ ಅಪರೂಪ. ಇದೊಂದು ಚಾನ್ಸ್ನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ನು ಅದಕ್ಕೆ ಕಲ್ಲುಪ್ಪು ಹಾಕೋತಾ ಇದ್ದಾರೆ. ಕಲ್ಲುಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿನ ಕೂಡ ಹಾಕೋತಾರೆ, ನೀವು ನೋಡ್ಬೋದು. ಸ್ವಲ್ಪ ಲೈಟಾಗಿ ಅರಶಿನ ಹಾಕೋತಾರೆ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಅದನ್ನು ಬೇಯಕ್ಕೆ ಬಿಡಬೇಕು ಚಿಕನ್ನ. ಸೊ ನಿಮ್ಮ ಮನೇಲಿ ಹೊಸ್ತಡಕ್ಕೂ ಎಲ್ಲ ಯಾವ ಥರ ಮಾಡಿದ್ರಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ನಾವು ಮುದ್ದೆ ಮಾಡಿ ಚಿಲ್ಲಿ ಚಿಕನ್, ಲಿವರ್ ಮತ್ತು ಮಟನ್ ಸಾರು. ನಮ್ಮಪ್ಪ ಮಟನ್ ತಂದುಕೊಟ್ಟಿದ್ರು ಬೆಳಿಗ್ಗೆನೆ. ಸೊ ಮಟನ್ ಸಾರು ಎಲ್ಲ ಮಾಡಿ ನಾವು ಮಟನ್ ಸಾರು ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕಂದರೆ ಬೆಳಗ್ಗೆನೆ ತಂದುಕೊಟ್ಟು ಇನ್ನ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ನಾವು ಬೇಗ ಬೇಗ ಮಾಡ್ಕೊಂಡು ಹೋದ್ವಿ. ಸೊ ನಾಟಿಕೋಳಿ ಬೆಂದಿದೆ ನಿಮ್ಗೆ ನೋಡ್ಬೋದು. ಅದಕ್ಕೆ ನೆಕ್ಸ್ಟ್ ಮಸಾಲೆ ಕೂಡ ಆ್ಯಡ್ ಮಾಡ್ಕೋತಾರೆ. ನಾವೇನು ಅಂತಂದರೆ ಇಲ್ಲಿ ಎಲ್ಲರೂ ಒಂದೊಂದು ಕೆಲಸನ ವಹಿಸ್ಕೊಬಿಟ್ಟಿರ್ತೀವಿ, ಅದು ನೀಟಾಗಿ ಬೇಗ ಆಗುತ್ತೆ, ಟೈಮ್ ಕೂಡ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಬೇಗ ಬೇಗ ಮಾಡ್ಕೋತೀವಿ ಕೆಲಸನ. ಸೊ ಇಲ್ಲಿ ನಮ್ಮ ಅಕ್ಕ ಮಸಾಲೆನ ಏನೇನು ರುಬ್ಕೊಂಡಿದ್ಲು ಅದನ್ನೆಲ್ಲ ಹಾಕ್ಕೋತಾ ಇದ್ದಾರೆ, ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾರೆ. ಸೊ ಏನಂದರೆ ಇವಾಗ ಒಬ್ಬರೇ ಮಾಡಬೇಕು ಅಂತ ಅಂದರೆ ಅದು ಬೇಗ ಲೇಟ್ ಆಗಿಬಿಡುತ್ತೆ, ಮತ್ತು ಇಂಟ್ರೆಸ್ಟು ಇರೋಲ್ಲ ಮಾಡೋಕ್ಕೆ ಬೇಗ ಬೇಗ ಅಂತ ಹೇಳ್ಬೋದು. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ನೀಟಾಗಿ ಮಾಡಿಕೊಂಡ್ರೆ ಬೇಗನೂ ಮುಗಿಯುತ್ತೆ, ಮತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ತರಲೆ ಮಾಡಿಕೊಂಡು ಏನಾರ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ಕೊಂಡು ಮಾಡಿದ್ರೆ ಸೊ ಆ ಕೆಲಸನೂ ಹೇಗೆ ಮಾಡಿದ್ವಿ ಅಂತ ಗೊತ್ತಾಗಲ್ಲ. ಆ ಸಾರು ಕೂಡ ಟೇಸ್ಟ್ ಸಖತ್ತಾಗಿ ಬರುತ್ತೆ, ಯಾಕಂದರೆ ಮನಸ್ಪೂರ್ವಕವಾಗಿ ಏನಾದರೂ ಒಂದು ಟಾಪಿಕ್ ಮಾತಾಡಿಕೊಂಡು ನಗ್ನಗ್ತಾ ಮಾಡಿದ್ರೆ ಆ ಸಾರು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಸೊ ನಾವೇನಾರ ಕುಕ್ ಮಾಡಬೇಕಾದ್ರೆ ಮನಸ್ಪೂರ್ವಕವಾಗಿ ಮಾಡಿದ್ರೆ ಆ ಸಾರು ಏನು ರುಚಿ ಒನ್ ಮೋರ್ ಅಂತ ಹೇಳಬೇಕು, ಆ ಥರ ಇರುತ್ತೆ, ಸಖತ್ತಾಗಿರುತ್ತೆ. ಸೊ ನೀವು ನೋಡ್ಬೋದು ಮಸಾಲೆನೆಲ್ಲ ಹಾಕ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಟೇಸ್ಟ್ ಉಪ್ಪು ಟೇಸ್ಟ್ ಕಮ್ಮಿ ಇತ್ತು ಅಂತ ಹೇಳಿ ಉಪ್ಪನ್ನು ಹಾಕ್ಕೊತಾ ಇದ್ದಾರೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ರು. ಅದಾದಮೇಲೆ ಇಲ್ಲಿ ಚಿಕನ್ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದಾರೆ, ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇದನ್ನು ಎಷ್ಟು ಬೇಕೋ ಅಷ್ಟನ್ನು ಫಸ್ಟು ಕುದಿಸ್ಕೊಂಡು ಅದಾದಮೇಲೆ
ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋತಾರೆ. ನೆಕ್ಸ್ಟ್ ನೀವು ನೋಡ್ಬೋದು, ಯಾಕಂದರೆ ಫಸ್ಟೇ ಒಂದೇ ಸಲ ಹಾಕ್ಬಿಟ್ರೆ ನೀರು ಅದು ಫುಲ್ಲು ತೀರಾ ಲೈಕ್ ರಸಮ್ ಆಗೋದು ಆದಂಗೆ ಆಗ್ಬಿಡುತ್ತೆ, ಲೈಕ್ ತೆಲ್ಲಕ್ಕೆ ಫುಲ್ಲು ಚೆನ್ನಾಗಿರಲ್ಲ ನೋಡೋಕ್ಕೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರಲ್ಲ, ಒಂಥರ ನೀರು ನೀರು ನೀರಾಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಹಿಂಗೆ ಮಾಡ್ತಾಯಿದ್ರೆ ನಾನು ಅದಕ್ಕೆ ಹೇಳಿದ್ದು, ಏನಾನ ಕೆಲಸ ಮಾಡಬೇಕಾದ್ರೆ ಮನಸ್ಪೂರ್ವಕವಾಗಿ ಮಾಡಬೇಕು, ಮತ್ತು ತರಲೆ ಮಾಡಿಕೊಂಡು ಮಾತಾಡ್ಕೊಂಡು ಅವ್ರಿವ್ರ ಜೊತೆ ಮಾತಾಡ್ಕೊಂಡು ಮಾಡಿದ್ರೆ ಆ ಕೆಲಸ ಮಾಡೋದು ಗೊತ್ತಾಗಲ್ಲ, ಆ ಟೈಮ್ ಹೋಗೋದು ಗೊತ್ತಾಗಲ್ಲ. ಬೇಗ ಬೇಗ ನಾವು ಎಷ್ಟೊತ್ತು ಲೈಕ್ 2 ಅವರ್ಸೂ ಇರ್ದಿಲ್ಲ ಅನ್ಸುತ್ತೆ ಈ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡೋಕ್ಕೆ. ಬೇಗ ಬೇಗ ಮಾಡ್ಕೊಂಡ್ವಿ, ಯಾಕಂದರೆ ಮಟನ್ ಸಾರು ಪ್ರಿಪೇರ್ ಮಾಡಿಬಿಟ್ಟಿದ್ರು ನಮ್ಮಮ್ಮ, ಪ್ರಿಪೇರ್ ಮಾಡಿಬಿಟ್ಟಿದ್ರು. ನಾವಿಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಐಟಮ್ಸ್ ಮಾತ್ರ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಮುದ್ದೆ ಎಲ್ಲ ಪ್ರಿಪೇರ್ ಮಾಡಿದ್ವಿ, ನೀವು ನೋಡ್ಬೋದು. ಸೊ ಚಿಕನ್ ಅಲ್ಲಿ ಅದನ್ನೆಲ್ಲ ಬೇಯಕ್ಕೆ ಬಿಟ್ಬಿಟ್ಟು ನಾನಲ್ಲಿ ವಿಡಿಯೋ ಮಾಡ್ತಾಯಿದ್ದೆ, ನನ್ನ ಮಗ ಏನೋ ಇದು ಮಾಡ್ತಾಯಿದ್ದ ಅಂತ ಹೇಳಿ. ಸೊ ನಾಟಿ ಕೋಳಿ ಸಾರು ಪ್ರಿಪೇರ್ ಆಯಿತು ಅಷ್ಟೇ. ಅದಾದಮೇಲೆ ಇಲ್ಲಿ ಲಿವರ್ ಪ್ರಿಪೇರ್ ಮಾಡೋಕ್ಕೆ ಬಂದ್ವಿ. ಸೊ ಲಿವರ್ ಏನಿಲ್ಲ, ಸಿಂಪಲ್ ಆ್ಯಂಡ್ ನೀಟಾಗಿ ಸಖತ್ತಾಗಿತ್ತು ಲಿವರ್ ಮಾತ್ರ. ನಾನಂತೂ ತಿಂದೆ ಅದನ್ನು, ಹೆವಿ ಈಸಿಯಾಗಿರುತ್ತೆ. ನೀವು ಟೈಮ್ ನಿಮ್ಗೇನ ಲಿವರ್ ಇಷ್ಟ ಆದರೆ ಈ ಥರ ಈಸಿ ಟೈಮಲ್ಲಿ ಮತ್ತು ಸೂಪರ್ ಸ್ಪೈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಎಣ್ಣೆಗೆ ಲಿವರ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಯಾರೆಲ್ಲ ಲಿವರ್ ಪ್ರಿಯರ್ ಇದ್ದೀರಾ, ಇದು ಬೆಸ್ಟ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದಷ್ಟು ಈಸಿ ರೆಸಿಪಿ ಯಾವುದೂ ಇಲ್ಲ, ಯಾಕಂದರೆ ಅಷ್ಟು ಈಸಿಯಾಗಿರುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟೇ ಸ್ಪೈಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದಾರೆ ನಮ್ಮ ಚಿಕ್ಕಮ್ಮ. ಸೊ ನೀವು ನೋಡ್ಬೋದು. ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತಾ ಇದ್ದಾರೆ, ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ನಮ್ಮ ಚಿಕ್ಕಮ್ಮನೇ ಮಾಡಿದ್ದು, ಯಾಕಂದರೆ ಅವರು ನಾಟಿ ಕೋಳಿ ಚಿಕನ್ ಆಗಲಿ ನಾನ್ ವೆಜ್ ಆಗಲಿ ಮಾಡೋದ್ರಲ್ಲಿ ಎತ್ತಿದ ಕೈ, ಸಕ್ಕತ್ ಟೇಸ್ಟು. ಮತ್ತು ಫಿಶ್ ಅಂತೂ ಇನ್ನೂ ಹೆವಿಯಾಗಿ ಮಾಡ್ತಾರೆ. ನಮ್ಮ ಮಮ್ಮಿ ನನ್ನ ಧನ್ವಿತಾ ಬಾನಂತನಕ್ಕೆ ಬಂದಾಗ ಫಿಶ್ ಮಾಡಿಕೊಟ್ಟಿದ್ರು, ವಿವೇಕ್ ಫಿಶ್ ತಂದುಕೊಟ್ಟಿದ್ರು. ಫಿಶ್ ಮಾಡಿದಾಗ ನಾನು ಒಂಚೂರು ಟೇಸ್ಟ್ ಮಾಡಿದೆ, ಸಖತ್ತಾಗಿ ಮಾಡಿದ್ರು. ಬಟ್ ನಾನು ಒಂದೇ ಒಂಚೂರು ತಿಂದಿದ್ದಕ್ಕೆ ನಂದು ಸ್ಟಿಚ್ಚೇ ಓಪನ್ ಆಗಿಬಿಡ್ತು, ಮತ್ತೆ ಹೋಗಿ ಎಲ್ಲ ಕ್ಯೂರ್ ಮಾಡ್ಕೊಂಬಂದೆ. ಸೊ ಈ ಬಾನಂತನದಲ್ಲಿ ನಾನು ಇವಾಗ 8 ಮಂತ್ಸ್ ಮಗುಗೆ ಇವಾಗ ತಿಂದೆ ನಾನು ಫಿಶ್ಶು. ಮೊನ್ನೆ ನಾನು ವಿವೇಕ್ ಮನೆಗೆ ಹೋಗಿದ್ನಲ್ಲ, ಆವಾಗ ತಿಂದಿದ್ದು ನಾನು, ಹೆವಿ ಸಖತ್ತಾಗಿತ್ತು. ಸೊ ಇಲ್ಲಿ ನೆಕ್ಸ್ಟು ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ. ಆಮೇಲೆ ಸ್ವಲ್ಪ ನೀಟಾಗಿ ಕುದಿಯಾಗಿ ಬಿಡಬೇಕು, ಅಂದರೆ ಬೇಯಾಗಿ ಬಿಡಬೇಕು ಲಿವರ್ನ ನೀಟಾಗಿ. ಅದಾದಮೇಲೆ ಇಲ್ಲಿ ಗರಂ ಮಸಾಲ ಅದೇನೋ ಮಸಾಲ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಖಾರದ ಪುಡಿ ಹಾಕ್ತಾರೆ, ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅದನ್ನೆಲ್ಲ ಆ್ಯಡ್ ಮಾಡ್ಕೋತಾರೆ. ಜಸ್ಟ್ ಏನಿಲ್ಲ, ಅದನ್ನು ಲಿವರ್ನ ಒಂಚೂರು ಬೇಯಾಗಿ ಬಿಟ್ಬಿಟ್ಟು ಇರೋ ಬರೋ ಮಸಾಲನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಮುಗೀತು, ಅಲ್ಲಿಗೆ ಲಿವರ್ ಫ್ರೈ ಡನ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೇಲಿ ಎಲ್ಲರಿಗೂ ಲಿವರ್ ಫ್ರೈ ಇಷ್ಟ, ಸಖತ್ತಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಇಷ್ಟೇ ಕಮ್ಮಿನೇ ಸಿಕ್ಕಿದ್ದು ಲಿವರು, ಅಷ್ಟೆಲ್ಲ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಸೊ ನೀವು ನೋಡ್ಬೋದು, ಸ್ಮೆಲ್ಲೂ ಸಖತ್ತಾಗಿರ್ತಾಯಿತ್ತು. ಅದಾದಮೇಲೆ ಲೈಟಾಗಿ ಒಂಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ತಾರೆ. ಸೊ ಇಷ್ಟೇ ಲಿವರ್ ಡನ್. ನೋಡ್ಬೋದು ಎಷ್ಟು ನೋಡೋಕ್ಕೆ ಚೆನ್ನಾಗಿತ್ತು, ಮತ್ತು ತಿನ್ನೋಕ್ಕೆ ಕೂಡ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಒಂದು ಕಡೆ ರಸಮ್ ಕೂಡ, ನಮ್ಮ ದೊಡ್ಡಮ್ಮ ರಸಮ್ ಮಾಡೋದ್ರಲ್ಲಿ ಎತ್ತಿದ ಕೈ, ಎಲ್ಲರೂ ಒಂದೊಂದರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಸೊ ಚಿಲ್ಲಿ ಚಿಕನ್ ನಮ್ಮ ಅಮ್ಮ ಮಾಡಿದ್ದು. ಸೊ ನಮ್ಮ ಅಮ್ಮ ಮಾಡೋ ಚಿಲ್ಲಿ ಚಿಕನ್ ಅಂದರೆ ನಮ್ಮ ಇಡೀ ಫ್ಯಾಮಿಲಿಗೆ ಸಖತ್ ಇಷ್ಟ, ಅದರಲ್ಲೂ ವಿವೇಕ್ಗಂತೂ ಸಖತ್ ಇಷ್ಟ. ಸೊ ನೀವು ನೋಡ್ಬೋದು, ಮಟನ್ ಸಾಂಬಾರ್ ನಮ್ಮ ಮಮ್ಮಿ ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟಿದ್ರು. ಸೊ ನನ್ನ ಮಗಳಿಗೆ ಕೆಲವ್ರಿಗೆ ಮೊಟ್ಟೆ ಕೂಡ ಇಷ್ಟ, ಸೊ ಅದಕ್ಕೆ ಮೊಟ್ಟೆನ ಕೂಡ ಬೇಯಿಸಿ ಇಟ್ಕೊಂಡಿದ್ವಿ. ಸೊ ಅದಾದಮೇಲೆ ನಮ್ಮ ದೊಡ್ಡಮ್ಮ ರಸಮ್ ಮಾಡಿಕೊಂಡು ಮುದ್ದೆ ಕೂಡ ರೆಡಿ ಮಾಡ್ತಾಯಿದ್ರು ಒಂದು ಕಡೆ. ಯಾಕಂದರೆ ಕೆಲವರು ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ಮುದ್ದೆ ಇಷ್ಟ, ಸೊ ಮುದ್ದೆ ಬೇಕು, ನಾನ್ ವೆಜ್ಗೆ ಮುದ್ದೆ ಇದ್ರೇ ಚಂದ ಅಂತ ಹೇಳಿ ಮುದ್ದೆ ಮಾಡ್ಕೊತಾ ಇದ್ರು. ಸೊ ನಮ್ಮಮ್ಮ ಇಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾಯಿದ್ರು. ಸೊ ಮೇಲೆವರೆಗೂ ಲೈಕ್ ನಮ್ಮ ಏರಿಯಾ ಫುಲ್ಲು ಚಿಲ್ಲಿ ಚಿಕನ್ ಗಮಲು ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು ಸ್ಮೆಲ್ ಅದು ಚಿಲ್ಲಿ ಚಿಕನ್ ಹೆವಿಯಾಗಿರುತ್ತೆ. ಸೊ ನಾನು ವ್ಲಾಗಲ್ಲಿ ಕೂಡ ಮಾಡಿ ಹಾಕಿದ್ದೀನಿ, ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ, ಯಾಕಂದರೆ ಅಷ್ಟು ಟೇಸ್ಟ್ ಇರುತ್ತೆ ಅದು ಚಿಲ್ಲಿ ಚಿಕನ್. ಮತ್ತು ಇಲ್ಲಿ ಮುದ್ದೆ ಕೂಡ ರೆಡಿ ಆಯಿತು. ಅದಾದಮೇಲೆ ನಾನ್ ವೆಜ್ಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ, ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು, ಯಾಕಂದರೆ ನಾನ್ ವೆಜ್ಗೆಲ್ಲ ಆದಿದ್ರೇ ಚೆಂದ ಅಂತ ಹೇಳ್ಬೋದು. ಸೊ ನೀವು ನೋಡ್ಬೋದು, ಹೆವಿ ಇಷ್ಟ ಆಗೋಯ್ತು ನನಗೆ ಯಾವತ್ತಂತೂ, ಯಾಕಂದರೆ ಒಂದು ಐಟಮೂ ಮಿಕ್ಕಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ತಡಕನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ವಿವೇಕಿಗೆ ಎತ್ಕೊಂಡೋಗಿ ಟೇಸ್ಟ್ ಮಾಡುವ ಅಂತ ಕೊಡ್ತಾ ಇದ್ದೀನಿ. ಸೊ ಇಷ್ಟೇ ನಾವೆಲ್ಲ ಹೇಗೆ ಪ್ರಿಪೇರ್ ಮಾಡಿದ್ರಿ ಅಂತ ಎಲ್ಲ ಒಂದೇ ವ್ಲಾಗಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಾಟಿ ಕೋಳಿ ಸಾರು ಮತ್ತು ಮಟನ್ ಹೆವಿ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ಡ್ಯಾಡಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು,
ಅವರು ಕೂಡ ಎಲ್ಲ ಟೇಸ್ಟ್ ಮಾಡಿ ಒಂದಷ್ಟು ತೊಗೊಂಡು ಹೋದ್ರು ಅವ್ರ ಮನೆಗೆ ಕೂಡ ಅಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಸೊ ಇಷ್ಟೇ ಗೈಸ್, ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.